ಸಮಸ್ಯೆ ಹಿಜಾಬಲ್ಲ ಕನ್ನಡವು ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಈ ಹಿಂದೆ ಶೂದ್ರ ದಲಿತ ವರ್ಗದ ಮಕ್ಕಳಿಗೆ ಧರ್ಮದ ಹೆಸರಲ್ಲಿ ಶಾಲೆ ಕಾಲೇಜುಗಳ ಮೆಟ್ಟಿಲು ಹತ್ತುವುದನ್ನು ನಿಷೇಧಿಸಲಾಗಿತ್ತು ಅಂಬೇಡ್ಕರ್ ಪರಿಶ್ರಮದ ಫಲವಾಗಿ ಎಲ್ಲ ಜಾತಿಗಳ ಮಕ್ಕಳು ಒಂದಷ್ಟು ಅಕ್ಷರ ಕಲಿತಿದ್ದಾರೆ ಹೀಗಿರುವ ಭಾರತದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಬಂದದ್ದೇ ಮನುವಾದಿಗಳು ಬೂದಿಯಿಂದ ಎದ್ದ ಹುಳುಗಳಂತೆ ಜನರನ್ನು ಮತ್ತೆ ಕಾಡಲಿಕ್ಕೆ ಶುರುಬಿಟ್ಟಿದ್ದಾರೆ ಒಂದಿಲ್ಲೊಂದು ಕಾರಣ ಹುಡುಕಿ ದಲಿತ ಶೂದ್ರರನ್ನ ಮುಸ್ಲಿಮರ ಮೇಲೆ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಅಕ್ಷರ ಕಲೀಲಿಕ್ಕೆ ಬರುತ್ತಿರುವ ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಧರಿಸಿ ಬರುವುದನ್ನ ವಿರೋಧ ಮಾಡಲಿಕ್ಕೆ ಆರಿಸಿಕೊಂಡಿರುವುದು ಇದೇ ದಲಿತ ಶೂದ್ರ ಮಕ್ಕಳನ್ನು ಇಂದು ಶಾಲೆ ಕಾಲೇಜುಗಳಲ್ಲಿ ಕಲಿಯುತ್ತಿರುವ ಶೂದ್ರ ದಲಿತ ಮಕ್ಕಳ ಕೊರಳಿಗೆ ಕೇಸರಿ ಶಾಲು ಹಾಕಿ ಧರ್ಮದ ರಕ್ಷಣೆಗೆ ಮುಸ್ಲಿಂ ಕ್ರೈಸ್ತ ಧರ್ಮದ ಮಕ್ಕಳ ವಿರುದ್ಧ ನಿಲ್ಲಿಸಲಾಗ್ತಿದೆ ಆದರೆ ಇವರನ್ನ ಇಂತಹ ಚಿತಾವಣೆಗೆ ಹಚ್ಚುವ ಮೇಲ್ಜಾತಿಯ ಲೀಡರುಗಳ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಅದೇ ಮುಸ್ಲಿಂ ಕ್ರೈಸ್ತರ ದೇಶಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದು ಡಾಲರ್ಗಳಲ್ಲಿ ಸಂಬಳ ಎಣಿಸುತ್ತಿದ್ದಾರೆ ಹಾಗೆ ಇದೇ ಲೀಡರ್ಗಳ ಪೂರ್ವಜರು ಹಿಂದೆ ಮುಸ್ಲಿಂ ರಾಜರ ದರ್ಬಾರಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದರು ನಂತರ ನಂತರ ಬಂದ ಇಂಗ್ಲಿಷರ ಆಳ್ವಿಕೆಯಲ್ಲೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಇದೇ ಲೀಡರುಗಳ ಪೂರ್ವಜರೇ ಅಂದರೆ ಶೂದ್ರ ದಲಿತ ಮಕ್ಕಳು ಶಾಲೆ ಕಾಲೇಜಿಗೆ ಬರದಂತೆ ನೋಡಿಕೊಳ್ಬೇಕು ಬಂದರೆ ಸರಿಯಾಗಿ ಕಲಿಯದಂತೆ ನೋಡಿಕೊಳ್ಬೇಕು ಕಲಿತರೆ ಕ್ವಾಲಿಟಿ ಕಲಿಕೆ ಇಲ್ಲದೆ ಮುಂದೆ ಒಳ್ಳೆಯ ಉದ್ಯೋಗಕ್ಕೆ ಅರ್ಹರಾಗದಂತೆ ನೋಡಿಕೊಳ್ಬೇಕು ಅಲ್ಲಿಗೆ ಒಂದು ಹಿಡನ್ ಅಜೆಂಡಾ ಪೂರ್ಣವಾಗುತ್ತೆ ಅದಕ್ಕೊಂದು ನೆಪ ಹಿಜಾಬ್ ಅಜಾನ್ ವಿಷಯ ಬುರ್ಕಾ ವಿಷಯ ಹಿಜಾಬ್ ವಿಷಯ ಟಿಪ್ಪು ವಿಷಯ ಬೀಫ್ ವಿಷಯ ದೇಶಪ್ರೇಮದ ವಿಷಯ ಹಾಗೂ ಇನ್ನಿತರ ಸಂವಿಧಾನ ಮಾನ್ಯತೆ ನೀಡಿರುವ ವಿಚಾರಗಳು ಬಂದಾಗ ನಮ್ಮಲ್ಲಿ ಕೆಲವರು ಅದನ್ನು ಧರ್ಮ ವಿರೋಧಿ ಸಮಸ್ಯೆ ಅಂತ ಪರಿಗಣಿಸಿ ವೈಯಕ್ತಿಕವಾಗಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮರ್ಥನೆ ಕೊಡಲಿಕ್ಕೆ ವಿಷಯಗಳ ನಡುವಿನ ವ್ಯತ್ಯಾಸ ತಿಳಿಸುವ ಕುರಾನ್ ಅಧ್ಯಾಯಗಳನ್ನು ಪೋಸ್ಟರ್ ಮಾಡಿ ಹಾಕೋದು ನಡೆಯುತ್ತಿರುತ್ತೆ ಮನುವಾದಿಗಳು ಬಿತ್ತುವ ಸುಳ್ಳುಗಳಿಗೆ ಇದು ಖಂಡಿತ ಪರ್ಯಾಯವಾದ ಪ್ರತಿರೋಧ ಅಲ್ಲವೇ ಅಲ್ಲ ಆರ್ ಎಸ್ ಎಸ್ ಮತ್ತವರ ಪಟಾಲಂ ಇದನ್ನ ಮುಸ್ಲಿಮರ ಸಮಸ್ಯೆ ಅಂತ ಬಿಂಬಿಸ್ಲಿಕ್ಕೆ ಯತ್ನಿಸ್ತಿರುವಾಗ ಇಲ್ಲಿನ ಮುಸ್ಲಿಮ ಅವರ ತಾಳಕ್ಕೆ ಕುಡಿಯಬೇಕು ನೈಜವಾಗಿ ಇದು ಮುಸ್ಲಿಮರ ಸಮಸ್ಯೆ ಅಲ್ಲವೇ ಅಲ್ಲ ಸ್ಪಷ್ಟವಾಗಿ ಇದು ಸಂವಿಧಾನ ವಿರೋಧಿ ವಿಚಾರಗಳು ಇಂತಹ ವಿಷಯಗಳನ್ನ ಎತ್ತಿ ಆರ್ ಎಸ್ ಎಸ್ ನಮ್ಮ ನಡುವೆ ಕಂದಕ ಸೃಷ್ಟಿಸಲಿಕ್ಕೆ ಯತ್ನಿಸ್ತಿರುವಾಗ ಮುಸ್ಲಿಮರು ಎದೆ ತಟ್ಕೊಂಡು ಹೇಳಬೇಕಾದ್ದು ಇದು ಹಿಜಾಬ್ ಸಮಸ್ಯೆ ಅಲ್ಲ ಬುರ್ಖಾ ಸಮಸ್ಯೆ ಅಲ್ಲ ಆಜಾನ್ ಬೀಫ್ ಟಿಪ್ಪು ಸಮಸ್ಯೆ ಖಂಡಿತವಾಗಿಯೂ ಅಲ್ಲವೇ ಅಲ್ಲ ಇದು ಸಂವಿಧಾನವನ್ನ ಗೌಣವಾಗಿಸುವ ಅಥವಾ ಇಲ್ಲವಾಗಿಸುವ ಸಮಸ್ಯೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನ್ನ ನಾಶಪಡಿಸುವ ಹುನ್ನಾರದ ಸಮಸ್ಯೆ ಅಂತ ಹೇಳಬೇಕು ಇದು ಕೇವಲ ಮುಸ್ಲಿಮರ ಸಮಸ್ಯೆ ಅಂತ ಜನರ ಮುಂದೆ ತೆಗೆದುಕೊಂಡು ಹೋದಷ್ಟು ಸೋಲು ಕಟ್ಟಿಟ್ಟ ಬುತ್ತಿ ಬದಲಿಗೆ ಇದನ್ನ ಸಂವಿಧಾನದ ಚೌಕಟ್ಟಿನಲ್ಲಿಟ್ಟು ಅದರೊಳಗೆ ಇರುವ ಮಾನವೀಯ ಮೌಲ್ಯಗಳನ್ನ ಇಲ್ಲವಾಗಿಸುವ ಹುನ್ನಾರವೆಂದು ತೆಗೆದುಕೊಂಡು ಹೋದಾಗ ನಿರ್ಲಿಪ್ತ ಜನಗಳ ದೃಷ್ಟಿಯಲ್ಲಿ ಅದು ತಾರತಮ್ಯ ನೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಉಡುಪಿ ಹಿಜಾಬ್ ವಿಚಾರ ನೀವು ಧರ್ಮದ ಕನ್ನಡಕದಲ್ಲಿ ನೋಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನ ಮುಂದಿಟ್ಕೊಂಡು ಹೋರಾಡಿ ನೋಡಿ ಈ ದೇಶದಲ್ಲಿ ಸಂವಿಧಾನ ಜೀವಂತವಾಗಿರುವಷ್ಟು ದಿನ ಯಾವ ದೊಣ್ಣೆ ನಾಯಕನಿಗೂ ಏನೂ ಮಾಡಲಿಕ್ಕಾಗದು ನಾನು ಎದೆ ತಟ್ಕೊಂಡು ಹೇಳ್ತೇನೆ ಭಾರತದ ಮುಸ್ಲಿಮರು ಜಗತ್ತಿನ ಅತ್ಯುತ್ತಮ ಸೆಕ್ಯುಲರಿಸ್ಟ್ಗಳು ಬಹುತ್ವದ ಭಾರತವನ್ನು ಅವರು ಅತ್ಯಂತ ಚೆನ್ನಾಗಿ ಅರಿತು ಗೌರವಿಸುತ್ತಾ ಬಂದಿದ್ದಾರೆ ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ಕೊಡಬಲ್ಲೆ ಇಲ್ಲಿನ ಮುಸ್ಲಿಮರು ಯಾವತ್ತಿಗೂ ಇಲ್ಲಿನ ಪೊಲೀಸ್ ಠಾಣೆಗಳಲ್ಲಾಗ್ಲಿ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಆರ್ ಒ ಸಾರಿಗೆ ಇಲಾಖೆ ಸಹಿತ ಸರ್ವ ಸರ್ಕಾರಿ ಸಂಸ್ಥೆಗಳಲ್ಲಾಗಲಿ ಇರುವ ಹಿಂದೂ ಆರಾಧ್ಯ ಮೂರ್ತಿಗಳನ್ನು ಅಲ್ಲಿ ನಡೆಯುವ ಆಯುಧ ಪೂಜೆ ದೀಪಾವಳಿ ಸಂಭ್ರಮವನ್ನು ದೀಪ ಬೆಳಗಿಸಿ ಮಾಡುವ ಉದ್ಘಾಟನೆಯನ್ನು ಪ್ರಶ್ನಿಸಿ ವಿವಾದ ಹುಟ್ಟುಹಾಕಿದ್ದಿಲ್ಲ ಪ್ರತಿಭಟನೆ ಮಾಡಿದ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ ಹಾಗೆಯೇ ಕ್ರಿಸ್ಮಸ್ ಆಚರಿಸುವ ಶಾಲೆಗಳ ಮೇಲೆ ದಾಳಿ ಮಾಡಿಲ್ಲ ಇಷ್ಟೆಲ್ಲ ಇದ್ದು ಮುಸ್ಲಿಂ ಹೆಣ್ಣು ಮಕ್ಕಳು ಸ್ಕಾರ್ಫ್ ಧರಿಸಿದಾಗ ಅದನ್ನು ಧಾರ್ಮಿಕ ಸಂಕೇತ ಮೂಲಭೂತವಾದ ಎಂದೆಲ್ಲ ಹೇಳಿ ಹಂಗಿಸುವುದಾದರೆ ಈ ಮೇಲಿನವುಗಳನ್ನು ಮುಸ್ಲಿಮರು ಏನೆಂದು ಕರೀಬೇಕು ಎಷ್ಟು ಶಾಲೆಗಳಲ್ಲಿ ಅವರು ಪ್ರತಿಭಟನೆ ನಡೆಸಬೇಕು ನಿಜವಾಗಿ ಉಡುಪಿ ಶಾಲಾ ಆಡಳಿತ ಮಂಡಳಿ ಮಾಡಿರುವ ನಿಯಮವೇ ಸಂವಿಧಾನ ವಿರೋಧಿ ಮತ್ತು ಬಹುತ್ವ ವಿರೋಧಿ ಒಂದು ತಪ್ಪಾದ ನಿಯಮವನ್ನ ಮಾಡಿಟ್ಟುಕೊಂಡು ಮುಸ್ಲಿಮರು ಈ ನಿಯಮಕ್ಕೆ ಬದ್ಧರಾಗಬೇಕು ಅಂತ ಹೇಳುವುದೇ ಅಸಂಬದ್ಧ ಮೊದಲನೆಯದಾಗಿ ಆ ನಿಯಮವನ್ನ ಅದನ್ನು ರೂಪಿಸಿದವನನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು ಸ್ಕಾರ್ಫ್ಗೆ ಅವಕಾಶ ನಿರಾಕರಿಸುವ ಮತ್ತು ಬಿಂದಿ ಬಳೆ ಇತ್ಯಾದಿ ಹಿಂದೂ ಧಾರ್ಮಿಕ ಸಂಕೇತಗಳಿಗೆ ಅವಕಾಶ ನೀಡುವ ಈ ನಿಯಮವೇ ಸಂವಿಧಾನದ ಅನುಸಾರ ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಈ ನಿಯಮವನ್ನೇ ಕಿತ್ತು ಹಾಕಿದರೆ ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತೊಮ್ಮೆ ಹೇಳ್ತೇನೆ ಭಾರತದ ಮುಸ್ಲಿಮರು ಬಹುತ್ವದ ಭಾರತವನ್ನ ಅದ್ಭುತವಾಗಿ ಪ್ರೀತಿಸಿದ್ದಾರೆ ಅದಕ್ಕೆ ಒಗ್ಗಿಕೊಂಡು ಹೋಗಿದ್ದಾರೆ ಆದರೂ ಇವತ್ತು ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಾದರೆ ಅದಕ್ಕೆ ಕಾರಣ ಅವರಲ್ಲ ದುರುದ್ದೇಶಪೂರಿತ ಮತ್ತು ರಾಜಕೀಯ ಪ್ರೇರಿತ ಮನಸ್ಥಿತಿಯವರೇ ಇದಕ್ಕೆ ಕಾರಣ ಬದಲಾಗಬೇಕಾದದ್ದು ಅವರು ಹಿಜಾಬ್ ಅಲ್ಲ ಅಲ್ಲವೇ ಅಲ್ಲ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್ ನಮಸ್ಕಾರ